Hello friends, welcome to Nivis Food. ಇವತ್ತು ಕ್ಯಾರೆಟ್ ಬರ್ಫಿ ತೋರಿಸ್ತೀನಿ. ತುಂಬ ಸಿಂಪಲ್ ಆಗಿ ರೆಡಿ ಮಾಡ್ಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಕ್ಯಾರೆಟ್ ಬರ್ಫಿನ ಹೇಗೆ ಮಾಡೋದು ನೋಡೋಣ. ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಘೀ ಹಾಕೋತಾ ಇದ್ದೀನಿ. ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಕ್ಯಾರೆಟ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದೊಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು ಪ್ಲೇಟ್ ತಗೊಂಡು ಹಾಕ್ಕೊಳ್ಳೋಣ. ಇವಾಗ ಸಕ್ಕರೆ ಪಾಕನ ರೆಡಿ ಮಾಡೋಣ. 1 ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ, 1/2 ಕಪ್ ನೀರು, 1/2 ಕಪ್ ಸಕ್ಕರೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಈ ಥರ ಸ್ಟಿಕ್ಕಿಯಾಗಿ ಪಾಕನ ರೆಡಿ ಮಾಡ್ಕೋಬೇಕು. ಇವಾಗ ಫ್ರೈ ಮಾಡ್ಕೊಂಡಿರೋ ಕ್ಯಾರೆಟ್ ತಗೊಂಡು ಹಾಕ್ಕೊಳ್ಳೋಣ. ಸಕ್ಕರೆ ಸಿರಪ್ ಹೇಳಿ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೋತಾ ಇದ್ದೀನಿ. 1 1/2 ಟೀಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಸಿರಪ್ ಎಲ್ಲ ಡ್ರೈ ಆಗಿ ಈ ಥರ ಆಗಬೇಕು. ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನ ತಗೊಂಡು ಒಂದು ಮೋಲ್ಡ್ಗೆ ಹಾಕೋತಾ ಇದ್ದೀನಿ. ಮೋಲ್ಡ್ಗೆ ಬೇಕಿಂಗ್ ಪೇಪರ್ ಹಾಕ್ಕೊಂಡಿದ್ದೀನಿ. ಈ ಥರ ಸ್ಕ್ವೇರ್ ಶೇಪ್ ಮೋಲ್ಡ್ನೆಲ್ಲ ಹಾಕೊಳ್ಳಿ. ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಬಾದಾಮಿನ ಹಾಕೊಳ್ಳೋಣ. ಮೇಲೆ ಹಾಕೊಂಡು ಈ ಥರ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಡ್ರೈ ಆಗಬೇಕು. 1-2 ಅವರ್ ಫ್ರಿಜ್ನಲ್ಲಿ ಇಟ್ಕೋತಾ ಇದ್ದೀನಿ. 2 ಅವರ್ ಆಗಿದೆ. ಇದನ್ನ ರಿಮೂವ್ ಮಾಡ್ಕೊಳ್ಳೋಣ. ಇದನ್ನ ಪೀಸಸ್ ಕಟ್ ಮಾಡ್ಕೋಬೇಕು. ಈ ಥರ ಈಕ್ವಲ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಡ್ರೈ ಆದರೆ ಶೇಪ್ ಚೆನ್ನಾಗಿ ಬರುತ್ತೆ. ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಅಷ್ಟೇ ಸಿಂಪಲ್ ಆಗಿ ಕ್ಯಾರೆಟ್ ಬರ್ಫಿ ರೆಡಿ ಆಗಿದೆ. ನೀವು ಈ ಥರ ಕ್ಯಾರೆಟ್ ಬರ್ಫಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.